ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹೆಬ್ಸೂರು ಗ್ರಾಮದ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ 14 ವರ್ಷದಿಂದ ಸತತವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಾಗೂ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ವೆಂಕಣ್ಣ ಎಸ್ ಹೊಂಬಳ ಸರ್ನವರು ಹಾಗೂ ಇದೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಮತ್ತು 13 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕಿಯಾಗಿರುವ ಶ್ರೀಮತಿ ಜಯಶ್ರೀ ನಿಂಗಪ್ಪ ಕಾಳಿ ಮೇಡಮ್ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ಮೇಡಮ್ ನಮಸ್ಕಾರ. ಸರ್ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ವೆಂಕಣ್ಣ ಶೇಷಪ್ಪ ಹೊಂಬಳ, ಹೆಬ್ಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ. ತುಂಬ ಸಂತೋಷ ಸರ್. ಮೇಡಮ್ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳಿ. ನನ್ನ ಹೆಸರು ಜಯಶ್ರೀ ಎನ್ ಕಾಳೆ ಅಂತೇಳಿ, ನಾನು 5ನೇ ವಾರ್ಡಿನ ಸದಸ್ಯರ ಉಪಾಧ್ಯಕ್ಷ ಆಗಿದ್ದೆ ಗ್ರಾಮ ಪಂಚಾಯತಿ. ತುಂಬ ಸಂತೋಷ ಮೇಡಮ್. ಸರ್ ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ಸರ್ 14 ವರ್ಷದಿಂದನೂ ನಾನು ಜನರ ಮಾಡ್ಕೊತಾನೆ ಇರ್ತೇನೆ ರೀ ಸರ್. ಹಿಂಗಾಗಿ ನನ್ನ ಮಂದಿ ನನ್ನ ಮ್ಯಾಗ ಇದನ್ನ ಇಟ್ಟು ಕಸಲೇ ನಾನು ಆರ್ಸಿ ಕಳಿಸಿದ್ರಿ ಸರ್. ಏನು ತುಂಬ ಸಂತೋಷ ಸರ್. ಮೇಡಮ್ ತಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಕಾರಣ ಮತ್ತು ಪ್ರೇರಣೆ ಯಾರು? ಕಾರಣ ಜನರ ಸೇವೆ. ಜನರಿಂದನ ಅವರು ಆಯ್ಕೆ ಮಾಡಿ ನೀವು ನಿಲ್ರಿ ಇಲೆಕ್ಷನ್ ಅಂತೇಳಿ ಜನರು ನಮಗೆ ಬೆಂಬಲಿಸೋದಕ್ಕೆ ನಾನು ನಿಂತಿದ್ದೇನೆ ಸರ್. ತುಂಬ ಸಂತೋಷ ಮೇಡಮ್. ಮೇಡಮ್ ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ಆದರ್ಶ ಜನರೇ ಸರ್. ತುಂಬ ಸಂತೋಷ ಮೇಡಮ್. ಸರ್ ತಮಗೆ ಆದರ್ಶ ಗುರುಗಳು ಯಾರು? ಜನರೇ ಸರ್. ತುಂಬ ಸಂತೋಷ ಸರ್. ಸರ್ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ? ಕಾಂಕ್ರೀಟ್ ರೋಡ್ ರೀ ಸರ್, ಅವಳಕ್ಕ ಕಿರಿ ನೀರಿನ ರೀ, ಅವಳಕ್ಕ ಒಳಚರಿನ ರೀ, ಅವಳಕ್ಕ ಗಟರ್ ರೀ, ಅವಳಕ್ಕ ಲೈಟ್ ರೀ, ಅವಳಕ್ಕ ನಳದ ನೀರು ರೀ. ಕುಡಿ ಜನರಿಗೆ ಏನೇನು ಬೇಕು ಅವನ್ನೆಲ್ಲ ನಾವೆಲ್ಲ ಅವರಿಗೆ ಇದನ್ನು ಮಾಡ್ಯಾವ ರೀ ಸರ್. ತುಂಬ ಸಂತೋಷ ಸರ್. ಮೇಡಮ್ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ ಮೇಡಮ್? ನಮ್ಮಲ್ಲಿ ಕಾಂಕ್ರೀಟ್ ರೋಡ್ ಆಗೈತೆ ರೀ, ಮಲ್ಲಪ್ಪ ಗಡ್ಡಿಯವ್ರ ಮನೆಯಿಂದ ಸಂಗಪ್ಪ ತಳವರ ಮನೆ ಮಠವರೆಗೂ ಕಾಂಕ್ರೀಟ್ ರೋಡ್ ಆಗಿದೆ ರೀ. ಆಮೇಲೆ ಬನ್ನಪ್ಪ ಮಾದರ ಮನೆಯಿಂದ ಸೊಸೈಟಿ ಮಠ ಕಾಂಕ್ರೀಟ್ ರೋಡ್ ಆಗಿದೆ ರೀ ಸರ್. 5ನೇ ವಾರ್ಡ್ ಗಣೇಶ್ ಗುಡಿ 3 ಲೈನ್ ಒಳಚರಂಡಿ ಆಗಿದೆ ರೀ ಸರ್. ಮತ್ತು ಒಳಪ್ಯಾಟಿ ರಸ್ತೆ ಒಳಗೆ 2 ಲೈನ್, ದ್ಯಾಮೋನ್ಗುಡಿ ಕಡೆ 2 ಲೈನ್ ಒಳಚರಂಡಿನೂ ಆಗಿದೆ ಸರ್. ವಿದ್ಯುತ್ ಉಪ ಕಂಟಿನ್ಯೂಷನ್ ನಮಗೆ ಮೂಲಭೂತ ಸೌಕರ್ಯ ಸಾರ್ವಜನಿಕ ಎಷ್ಟು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ ನಮ್ಮ ಪಂಚಾಯತಿ ಸಿಬ್ಬಂದಿ. ತುಂಬ ಸಂತೋಷ ಮೇಡಮ್. ಕುಡಿಯುವ ನೀರಿಗಾಗಿ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಮೇಡಮ್? ಕ್ರಮಗಳಂದರೆ ಲಿಮಿಟೆಡ್ ನೀರು ಬಿಡ್ತಾರೆ ಸರ್. ಆಮೇಲೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋ ಜನರಿಗೆ ಮನವಿ ಮಾಡ್ತೀವ್ರಿ ಸರ್, ಲಿಮಿಟೆಡ್ ನೀರು ಯೂಸ್ ಮಾಡ್ರಿ ಅಂತ ಹೇಳ್ತೀವ್ರಿ. ಮೇಡಮ್ ತಮ್ಮ ಕ್ಷೇತ್ರದ ರೈತರಿಗೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ಬದು ನಿರ್ಮಾಣ ಮಾಡಿದ್ವಿ ಸರ್. ಕೃಷಿ ಕೀಟನಾಶಕ ಔಷಧ ಅದು ಫಲಾನುಭವಿಗಳ ಹೆಸರು ಆಯ್ಕೆ ಮಾಡ್ಕೊಡ್ತೀವಿ ರೀ ಸರ್. ಸಿರುಗುಪ್ಪಿಗೆ ಹೋಗಿ ನಮ್ದು ಅಲ್ಲಿ ಹೋಗಿ ತೊಗೊಂಬರ್ತಾರೆ ಸರ್ ರೈತರು. ಆಮೇಲೆ ಅವರಿಗೆ ದನದ ಕೊಠಡಿ ಮಾಡಿದ್ದೀವಿ ರೀ, ಒಂದು 60% ಆಗುತ್ತಾರೆ ಸರ್. ಆಲ್ಮೋಸ್ಟ್ ಆಲ್ ನೀರಾವರಿ ಐತೆ ಅಲ್ರಿ ಸರ್, ಅದರಿಂದ ನಮಗೆ ಕೊರತೆ ಏನು ನೀರಿಂದ ಆಗಂಗಿಲ್ಲ ಸರ್. ನೀಲಾವನ್ ಮಲಪ್ರಭ ನೀರು ನಮ್ಮ ಕಾಲುವೆ 3 ತಿಂಗಳಿಗೊಮ್ಮೆ ಬಿಡ್ತಾರೆ ಸರ್. ಅದರಿಂದ ನಮ್ಗೆ ಕೃಷಿ ಹೊಂಡ ಯೂಸ್ ಆಗತ್ತಿಲ್ಲ ಸರ್, ಸೌಳು ಬರಾಕತ್ತಿರಿ ಸರ್. ತುಂಬ ಸಂತೋಷ ಮೇಡಮ್. ಮೇಡಮ್ ಈಗ ಬದು ನಿರ್ಮಾಣ ಅಂತ ಹೇಳಿದ್ರಿ, ಎಷ್ಟು ಬದು ನಿರ್ಮಾಣಗಳನ್ನು ಮಾಡಿದ್ರಿ ತಮ್ಮ ಕ್ಷೇತ್ರದಲ್ಲಿ? ಒಂದು ಆಲ್ಮೋಸ್ಟ್ ಆಲ್ 50% ಆಗಿರ್ಬೋದು ರೀ ಸರ್. 2 ವರ್ಷದೊಳಗಂದ್ರೆ ಆಲ್ಮೋಸ್ಟ್ ಆಲ್ ಆಗೈತ್ರಿ ಸರ್. ತುಂಬ ಸಂತೋಷ ಮೇಡಮ್. ಮೇಡಮ್ ಈಗ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಶಿಕ್ಷಣದ ಬಗ್ಗೆ? ಶಿಕ್ಷಣ ಬಗ್ಗೆ ಆಟದ ಮೈದಾನ ಮಕ್ಕಳಿಗೆ ಅದನ್ನ ಹಾಕಿಸಿ ಕೊಟ್ಟೇವ್ರಿ ಸರ್, ಉಸುಗ. ಆಮೇಲೆ ಗಿಡನ ಇದು ಹಚ್ಚಾಕ ಗುಂಡಿ ತೋಡಿ ಇದು ಮಾಡೇವ್ರಿ, ಹೆಲ್ಪ್ ಮಾಡೇವ್ರಿ ಸರ್. ಸ್ವಚ್ಛತೆ ಬಗ್ಗೆನು ನಾವು ಆದಷ್ಟು ಪಂಚಾಯತಿಯಿಂದ ಎಷ್ಟು ಸಾಧ್ಯಕ್ಕಿಂತ ಸ್ವಚ್ಛತೆ ಮಾಡಕ್ಕೆ ನಾವು ಆಳ್ಗಳು ಕಳಿಸ್ತೇವ್ರಿ ಸರ್. ಆಮೇಲೆ ಮೇಡಮ್ ಈಗ ತಮ್ಮ ಕ್ಷೇತ್ರದಲ್ಲಿ ವಿದ್ಯುತ್ ಬಗ್ಗೆ ಅಂದರೆ ಲೈಟ್ ಕಂಬಗಳನ್ನು ಎಷ್ಟು ಜೋಡಣೆ ಮಾಡಿದಿರಿ, ಬಲ್ಬ್ಗಳನ್ನು ಎಲ್ಲೆಲ್ಲಿ ಹಾಕಿಸಿದ್ರಿ, ಅದನ್ನು ವಿವರವಾಗಿ ಹೇಳಿ ಮೇಡಮ್. ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂದ್ರೆ ಒಂದು ಏರಿಯಾಕ್ಕೆ ಒಂದು 20-30 ಕಂಬಗಳು ಅದಾವ ರೀ ಸರ್. ಲೈಟ್ ಹೋತಂದ್ರೆ 2 ದಿವಸದೊಳಗೆ ನಾವು ಕಂಪ್ಲೀಟ್ ಬಂದು ಹೇಳ್ತಾರೆ ರೀ ಸಾರ್ವಜನಿಕರು, ಬಂದು ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಬಂದು ಹೋಗಿ ಹಾಕಿ ಬರ್ತಾರೆ. ವಿದ್ಯುತ್ ದೀಪದ ಏನು ಕೊರತೆ ಇಲ್ಲರಿ ಸರ್ ನಮ್ಮ ಊರಲ್ಲಿ. ತುಂಬ ಸಂತೋಷ ಮೇಡಮ್. ಮೇಡಮ್ ಈಗ ಕುಡಿಯುವ ನೀರಿಗಾಗಿ ಸ್ವಚ್ಛ ನೀರಿನ ಘಟಕಗಳನ್ನು ಎಷ್ಟು ಮಾಡಿದಿರಿ ಮೇಡಮ್? ಒಂದು ಐತ್ರಿ ಸರ್. ನಿಮ್ಮ ಈ ಕ್ಷೇತ್ರದಲ್ಲಿ ತುಂಬಾ ಸಂತೋಷ ಮೇಡಮ್. ತಮ್ಮ ಕ್ಷೇತ್ರದಲ್ಲಿ ಸ್ಮಶಾನದ ಬಗ್ಗೆ ತಾವು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಸಲ ಎನ್ಆರ್ಜಿ ಒಳಗೆ ಹಾಕೊಂಡ್ರೆ ಮುಂದೆ ನೆಕ್ಸ್ಟ್ ಹೆಚ್ಚುವರಿ ಪ್ರಯೋಜನ ಒಳಗೆ ಹೋಗೈತ್ರಿ ಸರ್? ತುಂಬಾ ಸಂತೋಷ ಮೇಡಮ್. ಸ್ವಚ್ಛತೆ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಿ ಮೇಡಮ್?
ಸ್ವಚ್ಛತೆಯನ್ನು ಎಲ್ಲ ಡಂಗ್ರ ಹೊಡಿಸ್ತೀರಿ ಸರ್, ನಿಮ್ಮ ಬಾಗಿಲು ಮುಂದೆ ನಿಮ್ಗೆ ಸ್ವಚ್ಛ ಇಟ್ಕೋರಿ ನಿಮ್ದು ಅಂತ ಹೇಳಿ, ಆಮೇಲೆ ಮಕ್ಕಳ ಮುಖಾಂತರ ಹೇಳ್ತೀರಿ ಸರ್ ನಾವು, ಆಮೇಲೆ ಫಂಕ್ಷನ್ ಮಾಡಿದಾಗೂ ಹೇಳ್ತೀರಿ, ಗುಂಡಿಗಳನ್ನು ಅಲ್ಲೆಲ್ಲ ಇಡಕ್ಕೆ ಹೇಳ್ತೀರಿ ಸರ್, ಬಿಟ್ಟೇರಿ ಸರ್ ಅಲ್ಲಿ ಕಸವನ್ನು ತೊಟ್ಟಿ ಹಾಕ್ರಿ ಅಂತೇಳಿ, ಆಮೇಲೆ ಸಿಟ್ಟು ಮಾಡ್ತೀರಿ ಸರ್ ತುಂಬಿಂದ. ತುಂಬ ಸಂತೋಷ ಮೇಡಮ್. ಮೇಡಮ್, ಈಗ ಸ್ವಚ್ಛತೆ ಬಗ್ಗೆ ಅಂತ ಬಂದಾಗ, ನಿಮ್ಮ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟು ಶೌಚಾಲಯಗಳನ್ನ ಕಟ್ಟಿಸಿದ್ರಿ, ಅದ್ರ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶಸ್ತಿ ಏನಾದರೂ ಬಂದಿದೆ? ಪ್ರಶಸ್ತಿ ಏನು ಬಂದಿಲ್ಲ ಸರ್, ಮೊನ್ನೆ ಒಡೆಫ್ ಆಗೈತ್ರಿ ಸರ್, ಅನ್ನು ಒಡೆಫ್ ಮಾಡೋಣ ದಾಟೇವ್ರಿ ಸರ್. ಎಷ್ಟು ಶೌಚಾಲಯಗಳನ್ನು? 100 ಆಗ್ಯಾವ್ರಿ ಸರ್, ಇನ್ನೂ 400 ಆಲ್ಮೋಸ್ಟ್ ಆಲ್ ಆಗ್ಯಾವ್ರಿ ಸರ್, ಅದ್ರ ಲಿಸ್ಟ್ನಾಗ ಆಗಿಲ್ಲರಿ ಸರ್. ಅಷ್ಟು ಕಟ್ಟಾಕತ್ತಾರಿ ಸರ್. ಇನ್ನು ಅಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನೂ ಇದೆ. ತುಂಬ ಸಂತೋಷ ಮೇಡಮ್. ತಮ್ಮ ಗ್ರಾಮ ಪಂಚಾಯತಿಗೆ ಈ ಭಾಗದ ಲೋಕಸಭಾ ಸದಸ್ಯರು, ಶಾಸಕರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ತಾಲೂಕು ಪಂಚಾಯತಿ ಸದಸ್ಯರು ತಮಗೆ ಯಾವ್ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ? ನಮಗೆ ತಾಲೂಕು ಪಂಚಾಯತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಸರ್. ಸೋಲಾರ್ ಮುಖಾಂತರ ನಮ್ಮ ಎರಡು ಊರು ಹಾಕಿದ್ರಿ ಅವರು ತಾಲೂಕು ಪಂಚಾಯತಿ ಅವರಿಗೆ, ಕಿರೇಸೂರು ಹೆಬ್ಸೂರು ಅಂತೇಳಿ. ಆಮೇಲೆ ಅನುದಾನ ಕಮ್ಮಿ ಇರೋದ್ರಿಂದ ಅವರು ನಮ್ಗೆ ಸೋಲಾರ್ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಅಂಗನವಾಡಿ ಕೇಂದ್ರಗಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರೀ. ಆಯುರ್ವೇದಿಕ್ ದವಾಖಾನೆಗೆ ಸ್ವಲ್ಪ ದವಾಖಾನೆಗೂ ಹೆಲ್ಪ್ ಮಾಡ್ಯಾರಿ ಸರ್ ಅವ್ರೆ, ಅವ್ರ ಅನುದಾನ ಒಳಗೆ. ಈಗ ತಾಲೂಕು ಪಂಚಾಯತಿ ಅವರು ಮಾಡ್ತಾರೆ ಇದ್ದಾರೆ ಸರ್. ಇನ್ನು ಜಿಲ್ಲಾ ಪಂಚಾಯತಿಯವರು ತಮಗೆ ಯಾವ್ಯಾವ ರೀತಿ ಮಾಡಿದ್ದಾರೆ ಮೇಡಮ್, ಅವ್ರ ಹೆಸರೇನು ಮೇಡಮ್? ಜಿಲ್ಲಾ ಪಂಚಾಯತಿಯಿಂದ ಶಿವಾನಂದ್ ಕರಿಗಾರ್ ಅಂತೇಳಿ ಉಪಾಧ್ಯಕ್ಷರವರು ನಮ್ಮ ಧಾರವಾಡ ಜಿಲ್ಲೆದ್ರಿ. ಆಲ್ಮೋಸ್ಟ್ ಆಲ್ ಅವರು ಮೊರಮ್ ಹಾಕಿಸ್ಕೊಟ್ಟಾರೆ. ಆಮೇಲೆ ನಮ್ಮ ಕಾಂಕ್ರೀಟ್ ಹಾಕಿಸ್ಕೊಟ್ರೆ ಎಸ್ ಸಿ ಕಾಲನಿ ಒಳಗೆ, ಅವರು ಸಹಾಯ ಮಾಡಿದ್ದಾರೆ ನಮ್ಮ ಪಂಚಾಯತಿಗೆ. ಈಗ ಸದ್ಯ ಆಲ್ಮೋಸ್ಟ್ ಇವತ್ತನೇ ನಮ್ಗೆ ಕಾಂಕ್ರೀಟ್ ಜಿಲ್ಲಾ ಪಂಚಾಯತಿಯಿಂದ ಹಾಕಕ್ಕೆ ಬಂದಿದ್ದಾರೆ ನಮ್ಮ ಎಸ್ ಸಿ ಕಾಲನಿ ಒಳಗೆ. ತುಂಬ ಸಂತೋಷ ಮೇಡಮ್. ಏನು ಮೇಡಮ್, ತಮ್ಮ ಕ್ಷೇತ್ರಕ್ಕೆ ಈ ಭಾಗದ ಶಾಸಕರು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮೇಡಮ್? ನಮ್ಮ ಭಾಗದ MLC ಆದ ಶ್ರೀ ಮಾನ್ಯ ಶ್ರೀ ಶ್ರೀನಿವಾಸ್ ಮಾನ್ಯ ಅವರು 200,00,000 ರೂಪಾಯಿ ಅನುದಾನ ಸಮುದಾಯ ಭವನಕ್ಕೆ ನೀಡಿದ್ದಾರೆ. ಮತ್ತು ಆಮೇಲೆ ಮಾನ್ಯ ಶ್ರೀ NH ಕೋನರೆಡ್ಡಿ ಅವರು ಏನಿಲ್ಲ ಅಂದರೂ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ 55,00,000 ಎಸ್ ಸಿ ಕಾಲೋನಿಗೆ ಕಾಂಕ್ರೀಟ್ ರೋಡಿ ಮಾಡಿದ್ದಾರೆ. ಆಮೇಲೆ 25,00,000 ಸಮುದಾಯ ಭವನ ಮಾಡಿದ್ದಾರೆ ನಮ್ಮ ಊರಿಗೆ. ಆಮೇಲೆ ಕುಡಿಯ ನೀರಿಗಾಗಿ 5,00,000 ರೂಪಾಯಿ ಅನುದಾನ 3ನೇ ವಾರ್ಡ್ 4ನೇ ವಾರ್ಡಿಗೆ ಅನುದಾನ ಮಾಡಿದ್ದಾರೆ. ಆಮೇಲೆ 6ನೇ ವಾರ್ಡಿಗೆ 55,00,000 ರೂಪಾಯಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಆಮೇಲೆ 5ನೇ ವಾರ್ಡಿಗೆ 25 ಲಕ್ಷ ಮಟ್ಟನು ಒಳಚರಂಡಿದ ಕಾಮಗಾರಿಯನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ನಮಗೆ. ಆಮೇಲೆ ಮತ್ತು 6ನೇ ವಾರ್ಡಿನಲ್ಲಿ 70 ಲಕ್ಷದ ಈಗ ಸದ್ಯ ಇನ್ನೊಂದು ವಾರದಲ್ಲಿ ಗುದ್ದಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಆಮೇಲೆ 14 ಲಕ್ಷ ರೂಪಾಯಿದು ಅಂಗನವಾಡಿ ಹೊಸ ನಮ್ಮ ಊರಿಗೆ ಹೈಯೆಸ್ಟ್ ಅಂಗನವಾಡಿ ಅಂತೇಳಿರುವ ಆ ರೀತಿ ನಮಗೆ ಅನುದಾನ ಮಾಡಿ ಅಷ್ಟು ಚೆನ್ನಾಗಿ ನಮಗೆ ಕಟ್ಟಿಸಿಕೊಟ್ಟಿಸಿದ್ದಾರೆ. ತುಂಬ ಸಂತೋಷ ಮೇಡಮ್. ಸರ್, ತಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ತಮಗೆ ಯಾವ್ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್? ಸಹಕಾರ ಕೊಡ್ತಾರೆ ರೀ ಸರ್. ನಮ್ಮ PDO ಸರ್ ನಾವು ಈ ನಮ್ಗೆ ಗೊತ್ತಾಗಲಿಬ್ರು ಏನಾರು ಕೇಳಿದ್ರೆ ಹಿಂಗೆ ತಿಳಿಸಿ ಹೇಳ್ತಾರೆ ರೀ, ಹಿಂಗೆ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹಿಂಗೆ ಕಟ್ಟಿ ಇದು ಹಿಂಗೆ ಕಟ್ಟಿ ಅಂತ ಹೇಳ್ತಾರೆ ರೀ. ಅವಳಿಗೆಲ್ಲ ಮೆಂಬರ್ಸ್ನು ಮತ್ತು ಎಲ್ಲ ಭಾಳ ಚಲೋ ಅದಾರೆ ರೀ. ಏನು ರೀ, ಅಷ್ಟರ ಒಕ್ಕಟ್ಟಾಗೆ ನಾವೆಲ್ಲ ಕೆಲಸ ಮಾಡ್ತೀವಿ ರೀ ಸರ್. ತುಂಬ ಸಂತೋಷ ಸರ್. ಮೇಡಮ್, ತಾವು ಹೇಳಿ, ತಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ತಮಗೆ ಯಾವ್ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವ್ರ ಹೆಸರೇನು ಮೇಡಮ್? ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲ ಸಹಕಾರ ಕೊಡ್ತಾರೆ. PDO ಸರ್ನ ಹೆಲ್ಪ್ ಭಾಳ ಮಾಡ್ತಾರೆ ಸರ್. ಆಮೇಲೆ ಯಾವುದರ ಕೆಲಸ ಹೆಡಪ್ ಆಗಿತ್ತಂದ್ರೆ ಸರ್ ಹಿಂಗಾಗಿತ್ತು ನೋಡ್ರಿ ಕಾಮಗಾರಿಗಳು ಅಂದ್ರೂ ಸರ್ ಸಡನ್ಲಿ ಬಂದು ನಮ್ಮ ಬಿಲ್ ಕಲೆಕ್ಟರ್ಗೆ ಹೇಳ್ತಾರೆ ಸರ್ ಹಿಂಗೆ ಹೋಗ್ರಿ ಅಲ್ಲಿ ಕರೆಕ್ಟ್ ಮಾಡ್ರಿ ಅಂತ ಹೇಳ್ರಿ ಸರ್. ಆಮೇಲೆ ನಾವು 16 ಜನ ಸದಸ್ಯರದೇ ರೀ, ಅದರೊಳಗೆ 8 ಜನ ಮಹಿಳೆಯರ ಅದೇ ರೀ, 8 ಜನ ಗಂಡ್ಮಕ್ಳು ಅದೇ ರೀ. ಅದರೊಳಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೆಂಕಣ್ಣ ಹೊಂಬಾಳ್ ಅಂತ ರೀ, ಉಪಾಧ್ಯಕ್ಷ ಜಯಶ್ರೀ ಕಾಳಿ ಅಂತ ಹೇಳ್ರಿ, ಆಮೇಲೆ ಸುರೇಶ್ ಮುದ್ರೆಡ್ಡಿ, ಅಡಿಯಪ್ಪ ಕಂಬಳಿ, ಬಸರಿಕಟ್ಟಿ ವಿಜಯಲಕ್ಷ್ಮಿ, ವೆಂಕಣ್ಣ ಕುರುಡಗಿ, ಶೋಭಾ ಮಂಗಲ್, ಕಂಬಳಿ ಮೌನೇಶ್, ರೇಣುಕಾ ಕುರ್ಬಣ್ಣವ್ರು, ಅನ್ಸುವೆ ಎಡವಣ್ಣವ್ರು, ಮಮತಾ ಮುನ್ಸಿಬಾಯಿ, ಹೊಸ್ಮನಿ ತಿಮ್ಮಣ್ಣ, ನಾಗರತ್ನ ಹರಣ್ ಶಿಕಾರಿ, ಶೈಲಾ ಪಾಟೀಲ್, ಹುಸೇನ್ ಸಾಬ್, ಸಾಲ್ಗುಂದಿ, ಹೂವಾ ಶರಣಪ್ಪ ಅವ್ರಿ, 8 ಜನ ಸದಸ್ಯರದೇ ಸರ್. ತುಂಬ ಸಂತೋಷ ಮೇಡಮ್. ಮೇಡಮ್, ಅದೇ ರೀತಿ ತಮ್ಮ ಒಂದು ಸಿಬ್ಬಂದಿ ವರ್ಗದವ್ರ ಬಗ್ಗೆ ಹೇಳಿ ಮೇಡಮ್. ನಮ್ಮ ಸಿಬ್ಬಂದಿ PDO ಅವರಾದ JK ಕಾಲ್ವಾಳ್ ಅವರು, ಕ್ಲಾರ್ಕ್ ಅವರು, AB ಭದ್ರಾಪುರ್ ಅವರು, ನೀರಿನ ಕಲೆಕ್ಟರ್ ಪ್ರವೀಣ್ ಮುದ್ರೆಡ್ಡಿ ಅವರು, ಡಾಟಾ ಎಂಟ್ರಿ ರತ್ನ ಮಾಡೋಳಿ, ಸಿಪಾಯಿ ಇಸ್ಮಲ್ ಸಾಬ್, ಮತ್ತೆ ಸಾಬ್ನವರು, ಚಂಬರ್ ಗಟ್ರ ಬಳೆಯವರು, ಭೀಮಪ್ಪ ಮಾದರ್, ಕೆರಿಕಾಯಿ ಅವರು, ಪಕ್ಕೀರೇಶ ತಳವಾರ, ಆಮೇಲೆ ವಾಟರ್ ಮೈನ್ ಸಾಬುದ್ದೀನ್ ಬಹೆಟ್ಟಿ ಅವರು, ಇಷ್ಟು ಬಂದು ಸಿಬ್ಬಂದಿಗಳು ಅದಾರೆ. ತುಂಬ ಸಂತೋಷ ಮೇಡಮ್. ಮೇಡಮ್, ತಮ್ಮ ಗ್ರಾಮ ಪಂಚಾಯತಿ ಆಡಳಿತ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ರು? ಸಾಮಾಜಿಕ ಅಂತೇಳಿ ಯಾವ ಸೋಷಿಯಲ್ ಹೆಲ್ಪ್ ನೇಚರ್ ಅಂತ ಐತ್ರಿ ಸರ್. ಆಲ್ಮೋಸ್ಟ್ ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತೀವಿ ಅಷ್ಟು ಮಾಡೋದು ಹವ್ಯಾಸ ಅಂತ ಇಟ್ಕೊಂಡಿದ್ದೀವಿ ಸರ್. ಅಂದ್ರೆ ತಾವು ಮದುವೆ ಮುಂಚೆ ಮಾಡೋದಿರಲಿ, ಕೆಲಸ ಕಾರ್ಯಗಳಲ್ಲಿ ಮಾಡಿದಿರಿ? ಮಾಡಿದ್ದೀರಿ ಸರ್. ತುಂಬ ಸಂತೋಷ ಸರ್. ತಾವು ಯಾವ ರೀತಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಆಡಳಿತ ಹೊರತುಪಡಿಸಿ? ಸ್ವಲ್ಪ ಬಡವರಿಗೆ ಇದ್ದವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಯಾವ್ರಿ ಸರ್ ನಮ್ಮ ಕೈಲಿ ಆಗತ್ತೆ. ಅಂದರೆ ಸ್ವಲ್ಪ ಅವರು ಏನು ರಾಸ್ತಿಸ್ತಾದ್ರೂ ಅವ್ರನ್ನ ಎಲ್ಲ ಅವರಿಗೆ ಎಲ್ಲ ಹೆಲ್ಪ್ ಮಾಡ್ಯಾವ್ರಿ ಸರ್.
ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಗ್ರಾಮ ಪಂಚಾಯತಿ ಆಡಳಿತ ವೈಖರಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತಾಡಿದಂಥ ಶ್ರೀಮಾನ್ಯ ವೆಂಕಣ್ಣ ಎಸ್ ಹೊಂಬಳ ಸರ್ ಅವರು ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ನಿಂಗಪ್ಪ ಕಾಳಿ ಮೇಡಮ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ www.politicians.inindia.com ಅಟ್ ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.